ಸರ್ ಮುರ್ತೋದಿ ಸರ್ ಅಂತಾರೆ ಅವರು. ಆಯ್ತಮ್ಮ ಹುಷಾರು, ನೆಕ್ಸ್ಟ್ ಟೈಮ್ ಹಾಕೊಂಬಿಡ್ರಿ, ಮಿಸ್ ಮಾಡ್ಬೇಡ್ರಿ. ಅದು ಬೌಳಿ ಮಕ್ಳ ಬಿಡ್ರಿ, ಕಾಸು 500 ರೂಪಾಯಿ ಕೊಡೋರ್ಗು ಬಿಡಲ್ಲ. ಗಾಡಿ ಸೀಸನ್ ಬಿಡ್ತಾರೆ, ಏನೋ ಮಾತಾಡ್ರೆ ಹೋಟೆಲ್ ಬಂದು ಕಟ್ಕೊಂಡ್ರಿ ಅಂದ್ಬಿಟ್ಟು ಗಾಡಿ ಸೀಸನ್ ಅಂತಾರೆ. ಡೀಸೆಲ್ ಗ್ರೀನ್ ಅಂತೆ, ಇದು ಹಾಕ್ಸಿದೆ ಟೋಟಲ್ 37 ಲೀಟರ್ ಹಾಕ್ಸಿದೆ, 3392 ಆಗದೆ. ಯಾರು ಹೆಲ್ಪ್ಗೆ ಬರಲ್ಲ, ಜಾಸ್ತಿ ನಿಲ್ಸಲ್ಲ, ಪ್ಲಸ್ ಟ್ರಾಫಿಕ್ ಜಾಮ್, ಪೊಲೀಸ್ ಅವರು ಎತ್ತ 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 ಅಂತ ಇರ್ತಾರೆ, ಪ್ರೆಷರ್ ಜಾಸ್ತಿ ಹಾಕ್ಬಿಡ್ತಾರೆ. ಸೆಕ್ಯೂರಿಟಿ ಸೈಡ್ ಬರೋ, ಪಚಡಿ ಆಗ್ಬಿಡ್ತಿರ್ಲೇ. ಯೋ ರಾಯಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್. ಏನೋ ನತ್ತತ್ರ ಒಂದು 3-4 ತಿಂಗಳು ಆಗಿದ್ದು ಗುರು ನಾನು ಯೂಟ್ಯೂಬ್ ವಿಡಿಯೋ ಮಾಡಿ, ಅದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ 3-4 ತಿಂಗಳಿಂದೆ ಹಳೆ ವಿಡಿಯೋ ಮಾಡಿದಾಗ ಹೇಳಿದ್ದೆ ನಾನು ಸ್ಪೀಡಿಗೆ ಹೋಗ್ತಿದ್ದೀನಿ ಅಂತ. ಮತ್ತೇನು ಅಪ್ಡೇಟ್ ಕೊಟ್ಟಿರಲಿ ನಿಮಗೆ, ಇನ್ಸ್ಟಾದಲ್ಲಿ ನೀವು ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ತದೆ, ಬಟ್ ಈಗ ಸದ್ಯಕ್ಕೆ ನಾನು ಯೂಟ್ಯೂಬಲ್ಲಿ ಕೊಟ್ಟಿರಲಿಲ್ಲ ಅಷ್ಟೇ. ಅದೊಂದು ದೊಡ್ಡ ಕತೆ ಬಿಡ್ರಿ, ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತದೆ, ಅದೇನು ಶೇರ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅದು ಏನಾಯಿತು ಅಂತ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದೊಂದು ಹೇಳ್ಕೊ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಏನಪ್ಪ ಏನೋ ಯಾವುದೋ ಟ್ರಕ್ಕಲ್ಲ ಅವನೇ ಅಂತ ಅನ್ಕೊತ ಇದ್ದೀರಾ. ಹೌದು, ಅದೇ ಟಾಟಾ ಎಸ್ನೇ ಓಡಿಸ್ತಾ ಇರೋದು, ಅಂದರೆ ಟಾಟಾ ಎಸ್ ಅಲ್ಲ ಇದು, ಟಾಟಾ ಇಂಟ್ರಾ ಅಂದ್ಬಿಟ್ಟು ಅದೇ ಗಾಡಿ ಓಡಿಸ್ತಾ ಇರೋದು. ಒಂದು ಡಿಸೈಡ್ ಆಗಿದ್ದೀನಿ, ಇನ್ಮೇಲೆ ಬೈಕ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ, ಯಾಕಂದ್ರೆ ಬೈಕಿಂಗ್ ಬಿಡೋಕ್ಕಾಗಲ್ಲ, ಅದೊಂಥರ ಬ್ಲಡ್ಡಲ್ಲೇ ಇದೆ, ಪ್ಲಸ್ ಅದೊಂಥರ ಅದು ಬೇರೆ ವೈಬ್ಸೇ ಬಿಡಿ ಬೈಕಿಂಗು. ಈಗ ಸದ್ಯಕ್ಕೆ ಇಂಟ್ರಾದಲ್ಲಿ ವ್ಲಾಗ್ಸ್ ಮಾಡೋಣ ಅನ್ಕೊತ ಇದ್ದೀನಿ, ಇನ್ಮೇಲೆ ಏನಂತೀರ, ಮಾಡಿದ್ರೆ ಸರಿ ಇರ್ತದೆ ಇಲ್ಲ ನೀವೇ ಹೇಳ್ರಿ. ಇಂಟ್ರಾ ಮಾಡಿದ್ರೆ ಚೆನ್ನಾಗಿರ್ತದೆ ಇಲ್ಲ ಅಂತ ಈ ವ್ಲಾಗ್ ನೋಡಿರಿ, ಚೆನ್ನಾಗಿದೆ ಅಂತ ಕಮೆಂಟ್ ಹಾಕ್ರಿ, ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ಪ್ರೊಸೀಡ್ ಮಾಡೋಣ, ಇಲ್ಲ ಅಂದರೆ ಬ್ಯಾಕ್ ಟು ಬೈಕ್ ಹೋಗೋಣ. ಸ್ವಲ್ಪ ಫ್ರೀ ಟೈಮ್ ಆಗಿದೆ, ಅದಕ್ಕೋಸ್ಕರ ಒಂಥರ ಯೂನಿಕಾಗಿ ಮಾಡೋಣ ಅಂತ. ಯಾಕಂದರೆ ಈಗ ನಮ್ಮ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ದೊಡ್ಡದಾಗಿದೆ ಕರ್ನಾಟಕದಲ್ಲಿ, ಒಂಥರ ಖುಷಿ ಆಗ್ತದೆ. ಬಟ್ ನಮಗೆ ಟೈಮ್ ಸಿಗಲ್ಲ, ಈ ಕೆಲಸ ಕಮಿಟ್ಮೆಂಟ್ಸು ಆ ಇದರಲ್ಲಿ ಟೈಮ್ ಸಿಗ್ತಿಲ್ಲ. ಈಗೇನಂದರೆ ಕಾಲೇಜ್ ಹುಡುಗರು ಜಾಸ್ತಿ ಮೋಟೋ ವ್ಲಾಗ್ ಮಾಡ್ತಿದ್ದಾರೆ, ಅವ್ರಿಗೆ ಹೆಂಗೆ ಗೊತ್ತಾ ಫ್ರೀ ಟೈಮ್ ಸಿಗ್ತದೆ, ಪ್ಲಸ್ ಪ್ರೊಫೆಷ್ನಲ್ ಆಗಿಬಿಟ್ಟಿದ್ದಾರೆ ಸ್ವಲ್ಪ ದೊಡ್ಡ ದೊಡ್ಡವರು, ಅವ್ರಿಗೂ ಫ್ರೀ ಟೈಮ್ ಸಿಗ್ತದೆ. ನಮ್ಮಂಗೆ ಕಮಿಟ್ಮೆಂಟ್ ಇದ್ದು ಕೆಲಸಗಳು ಮಾಡಬೇಕು ಅಂದರೆ ಡೇ ಜಾಬು, ಬೆಳಗಿನ ಸಾಯಂಕಾಲ ದುಡಿಬೇಕು, ಮತ್ತು ಆ ವೀಕೆಂಡಲ್ಲಿ ವ್ಲಾಗ್ ಮಾಡಬೇಕು ಅಂದರೆ ಸಖತ್ ಕಷ್ಟ ಆಗ್ತದೆ, ಎಡಿಟಿಂಗು ಅದು ಇದು, ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಂದರೆ ಇಂಟ್ರಾನೇ ಓಡಿಸ್ಕೊಂಡು ಇದರಲ್ಲಿ ವ್ಲಾಗ್ಸ್ ಮಾಡ್ಕೊಂಡು ಇದನ್ನೇ ಅಪ್ಲೋಡ್ ಮಾಡೋಣ ಅಂತ. ಸಿಟಿ ಒಳಗಡೆ ನಾನು ಸಣ್ಣ ಪುಟ್ಟ ಏನೋ ಬಾಡಿಗೆಗೆ ಹೋಗ್ತೀನಿ, ಇಲ್ಲ ಇಂಟ್ರಾದಲ್ಲಿ ಏನೇನು ಮಾಡ್ತೀನಿ ಇದನ್ನೆಲ್ಲ ವ್ಲಾಗ್ ಮಾಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಅದನ್ನೇ ಮಾಡೋಣ ಅಂತ ಇದ್ದೀನಿ. ಇದರಲ್ಲೂ ಸಣ್ಣ ಪುಟ್ಟ ನೋಡಿರಿ, ಇಲ್ಲಿ ಗೋಪುರ ಸೆಟಪ್ ಮಾಡಿದ್ದೀನಿ, ಇಲ್ಲೊಂದು ಗೋಪುರ ಅದೆ, ಇಲ್ಲೊಂದು ಮೌಂಟ್ ಹಾಕಿದ್ದೀನಿ, ಏನೋ ಮಾಡಿದ್ದೀನಿ, ನೋಡೋಣ ಅದು ಇನ್ನೂ ಯಾವ್ಯಾವ ಥರ ಆಗ್ತದ. ಸದ್ಯಕ್ಕೆ ಈ ಗೋಪುರದಲ್ಲಿ ಸಿಗೋಣ ಬರ್ರಿ, ಅದಕ್ಕೆ ಗೋಪುರದಲ್ಲಿ ನೋಡ್ತಾ ಇದ್ರಿ ಈಗ ಇಷ್ಟೊತ್ತು ನನ್ನ ಐಫೋನಲ್ಲಿ ನೋಡಿದ್ರೆ. ಆಗಲೇ ಹೇಳ್ತಿದ್ದೇನಂದರೆ ಅದೇ ಇಂಟರ್ನಲ್ಲಿ ಮಾಡೋಣ ಅಂತ ಹೇಳ್ತಿದ್ನಲ್ವ, ಮತ್ತೆ ಸ್ವಲ್ಪ ಯೂನಿಕಾಗಿ ಇದೇ ಕಂಟೆಂಟ್ನ ಸ್ವಲ್ಪ ಯೂನಿಕಾಗಿ ಮಾಡೋಣ ಅನ್ಕೊತಾ ಇದ್ದೀನಿ, ನೋಡೋಣ ನಿಮ್ಗೆ ಇಷ್ಟ ಆಗೋದ ಇಲ್ಲ ಅಂತ. ಇನ್ಸ್ಟಾದಲ್ಲಿ ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ ಫಸ್ಟ್ ಹೋಗಿ ಫಾಲೋ ಮಾಡಿ, ಗೌತಮ್ ರಾಯ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ರೀಸೆಂಟ್ ಯೂಟ್ಯೂಬ್ಗಿಂತ ಸ್ವಲ್ಪ ನಾನು ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇದ್ದೀನಿ, ಅದಕ್ಕೋಸ್ಕರ ಹೇಳ್ತಿರೋದು. ಅದು ಬಿಟ್ಟರೆ ಈಗ ಗಾಡಿ ಎತ್ಕೊಂಡು ಹೋಗ್ತಾ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣದ ಒಂದು ಬಾಡಿಗೆ ಸಿಕ್ಕಿದೆ ಅಂದರೆ ಅಮೆಝಾನ್ ಬಾಡಿಗೆ, ಈ ಕೊರಿಯರ್ ಅಂತಿರಲ್ಲ, ಕೊರಿಯರ್ ಒಂದು ಬಾಡಿಗೆ ಸಿಕ್ಕಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಏನೇನು ಇರ್ತದೆ, ಹೆಂಗೆ ಎಂಟ್ರಿ ಮಾಡಿಸ್ಬೇಕು, ಏನು ಲೋಡ್ ಇರ್ತದೆ, ಎಲ್ಲ ಅನ್ಲೋಡ್ ಮಾಡಬೇಕು. ಒಂದು ಟಾಟಾ ಇಂಟ್ರಾ ಇಟ್ಕೊಂಡು ಒಂದು ಡ್ರೈವರಾಗಿ ಏನು ಕೆಲಸ ಇರ್ತದೆ, ನನ್ನ ದಿನಚರಿ ಏನಿರ್ತದೆ, ಇದನ್ನು ತೋರಿಸೋಣ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ನೋಡೋಣ ಆದಷ್ಟು ಎಷ್ಟಾದಷ್ಟು ತೋರಿಸ್ತೀನಿ. ಪ್ಲಸ್ ಈ ಗೋಪ್ರೋದು ಬರೀ ಗೋಪ್ರೋ ಮೈಕ್ ಏನು ಹಾಕಿಲ್ಲ, ಅಡಾಪ್ಟರ್ ಏನಿಲ್ಲ, ಡೈರೆಕ್ಟಾಗಿ ನಾನು ಗೋಪ್ರೋ ಇಂದಲೇ ರೆಕಾರ್ಡ್ ಮಾಡ್ತಾ ಇರೋದು, ವಾಯ್ಸು ಸ್ವಲ್ಪ ಕ್ಲಾರಿಟಿ ಇಲ್ಲದೆ ಇರ್ಬೋದು. ಈಗ ಸದ್ಯಕ್ಕಿದೆ, ನೆಕ್ಸ್ಟ್ ಮಂತ್ ಸ್ಯಾಲ್ರಿಯಲ್ಲಿ ತೊಗೊಬೇಕು ಅದನ್ನು, ಅಡಾಪ್ಟ್ರು ಮತ್ತು ಮೈಕು ಮತ್ತು ಮೇಲೆ ಅದು ಒಂಥರ ಡೆಡ್ ಕ್ಯಾಟ್ ಬೈಕ್ ಅಂತಾರಲ್ಲ ಅವೆಲ್ಲ ತೊಗೊಬೇಕು. ನನ್ನ ಗೋಪ್ರೋ ಸೆಟಪ್ದು ಹೆಲ್ಮೆಟ್ ಸೆಟಪ್ಪಲ್ಲಿ ಇದಾವೆ ಅವೆಲ್ಲ, ಅದನ್ನು ಬಿಚ್ಚಕ್ಕೆ ಹೋಗಲ್ಲ, ಯಾಕಂದರೆ ಅದನ್ನು ಹೆಲ್ಮೆಟ್ ಸೆಟಪ್ಪೇ ಸಪ್ರೇಟು, ಇದೊಂದು ಇಂಟ್ರಾದ ಒಳಗಡೆ ಟ್ರಕ್ ಸೆಟಪ್ಪೇ ಸಪ್ರೇಟ್ ಮಾಡೋಣ ಅಂತ. ಅದು ಇದು ಬಿಚ್ಚಿದ್ರೆ ಮತ್ತು ಅದಕ್ಕಿಲ್ಲ ಹಾಕಿದಲ್ಲ ಕೆಲವೊಂದು ಸಂಡೆಗಿಂಡೆ ರೈಡ್ ಹೋಗ್ಬೇಕಂದ್ರೆ ಇದನ್ನೆಲ್ಲ ತೆಗೆದಲ್ಲ ಹಾಕ್ಬೇಕು, ತಲೆನೋವು ಸುಮ್ಮನೆ ಅದಕ್ಕೆ ಯಾವುದು ಇಂಟರ್ಸೆಕ್ಷನ್ ಬಂತು. ಇದು ನನ್ನ ವ್ಯೂ ನೋಡ್ತಾ ಇದ್ರ, ಇನ್ನೊಂದು ನನ್ನ ಕಡೆಯಿಂದ ಆ ಕಡೆ ರೋಡ್ ನೋಡೋದೊಂದು ಹಾಕಬೇಕು, ಅದಕ್ಕೆ ಜಾಗ ಸಿಗಲಿಲ್ಲ, ಪ್ಲಸ್ ಟೈಮು ಸಿಗಲಿಲ್ಲ. ನಿನ್ನೆ ಇದನ್ನೆಲ್ಲ ಡಿಸೈಡ್ ಆಗಿದ್ದು ನಮ್ಮ ಎ ಜಿ ವ್ಲಾಗ್ಸ್ ಇದಾರಲ್ವಾ, ಅಭಿಷೇಕ್ ಗೌಡ ನೋಡಿದ್ರೆ ನಾನು ಎ ಜಿ ವ್ಲಾಗ್ಸ್ ಅಂತ, ಅವರು ನನಗೆ ಅಂದರೆ ನನಗೆ ಹೇಳಿದ್ರು, ನಾನು ಫಸ್ಟಿಂದ ಅನ್ಕೊತ ಈ ಥರ ಮಾಡೋಣ ಅಂತ. ಅವ್ರ ಪಾಪ ಮೊನ್ನೆ ಫೋನ್ ಹಾಕಿ ಈ ಥರ ಮಾಡಿಬಿಡೋ ಚೆನ್ನಾಗಿರ್ತದೆ ಅಂದರು, ಅದಕ್ಕೆ ಹೌದು ನಾನು ಯಾಕೆ ಮಾಡಬಾರ್ದು, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ, ಪ್ರಯತ್ನ ಅಷ್ಟೇ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಂತ ಮರೆಯಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಅಷ್ಟೇ. ಅನುಷ್ಕಾ ಶೆಟ್ಟಿ ಹೇಳ್ತಾರಲ್ಲ, ಅನುಷ್ಕಾ ಶರ್ಮಾ, ವಿರಾಟ್ ಕೊಹ್ಲಿ ಎಂಟೇಸ್ ಏನೋ, ಅನುಷ್ಕಾ ಶರ್ಮಾನ ಅನುಷ್ಕಾ ಶೆಟ್ಟಿನ ಶರ್ಮಾ, ಹ್ಞೂ ಅನುಷ್ಕಾ ಶರ್ಮಾ.
ಶೆಟ್ಟಿ ಏನು ಅನುಷ್ಕಾ ಶೆಟ್ಟಿ ಹ್ಞೂ ಅನುಷ್ಕಾ ಶರ್ಮನೇ ಅನಿಸ್ತದೆ ಬಿಡ್ರಿ ಯಾರೋ ನಮ್ಮ ಅತ್ತಿಗೆಯವರು ಯಾರೋ ಒಬ್ಬರು ಹೆಸರು ಇರಲಿ ಈ ಬೇರೆ ಆ್ಯಂಗಲ್ದೊಂದು ಮಾಡಿರಿ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಆ್ಯಂಗಲ್ ಸೆಟ್ ಮಾಡೋ ಬದಲು ಸೆಟ್ ಮಾಡೋವರೆಗೂ ಶಿಸ್ತಾಗೆ ಫೋನ್ ಯೂಸ್ ಮಾಡಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಗೋಪುರದಲ್ಲಿ ಏನಂತೀರ ಸದ್ಯಕ್ಕೆ ಐಫೋನಲ್ಲಿ ಸಿಗೋಣ ಬರ್ರಿ ಬಾ ಸದ್ಯಕ್ಕೆ ಹೋತಾ ಇದೀವಿ ಇನ್ನೊಂದು 2 ಕಿಲೋಮೀಟ್ರು ಅಮೆಝಾನ್ ಹೊರಟೋಗ್ತೀವಿ ಅಲ್ಲೋಗಿ ಎಂಟ್ರಿ ಮಾಡಿಸೋದು ಅವೆಲ್ಲ ತೋರಿಸ್ತೀನಿ ಬರ್ರಿ ಏನೇನು ಮಾಡೋಕೆ ಅಂತ ಸದ್ಯಕ್ಕೆ ಇದ್ಯಾವ್ದು ಗುರುಕ್ರೆ ಏನು ಹಿಂಗತ್ತದೆ ಏನು ಕಂಬ ಕಂಬನೇ ಚೇಂಜ್ ಮಾಡ್ತಾ ಇದ್ದಂಗೆ ಅವರಿಲ್ಲಿ ನೋಡ್ರಿ ಬರ್ರಿ ಡೈರೆಕ್ಟಾಗಿ ನಿಮ್ಗ ಎಂಟ್ರೆನ್ಸಲ್ಲಿ ಸಿಗ್ತೀನಿ ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅದು ಬೇರೆ ಅವ್ರು ಫೋನ್ ಹಾಕ್ತಿದ್ದಾರೆ ಅಲ್ಲಿ ಗಾಡಿ ಲೇಟ್ ಆಯ್ತು ಬನ್ನಿ ಅಂತ ನಾನು ಈ ಕ್ಯಾಮ್ರಾ ಗಿಮ್ರ ಎತ್ಕೊಂಡು ಅರ್ಜೆಂಟಲ್ಲಿ ಲೇಟ್ ಆಗೋಯ್ತು ಸ್ನಾನಾಗಿನ ಮಾಡ್ಕೊಂಡು ಬರೋದು ಅವ್ರು ಟೈಮ್ ಹೇಳಕ್ಕೆ ಟೈಮ್ ಎಷ್ಟಾಗುತ್ತೆ ಓಹ್ ಟೈಮ್ 11:30 ಆಗ್ಬಿಟ್ಟದೆ ಅದಕ್ಕೆ ಸರಿ ಬರೀ ಡೈರೆಕ್ಟಾಗಿ ಅಮೆಝಾನ್ ಎಂಟ್ರೆನ್ಸ್ ಅಲ್ಲಿ ಸಿಗೋಣ ಅಮೆಝಾನ್ ಹತ್ರ ಬಂದು ನೋಡ್ರಿ ಎಷ್ಟು ಗಾಡಿಗಳು ನಿಂತಾವಲ್ಲ ಈನಾಗಿ ಇವೆಲ್ಲ ಬಾಡಿಗೆಲಿಕ್ಕೆ ಅದ್ರಾಗ ನಮ್ದೊಂದು ಗಾಡಿ ಅಷ್ಟೇ ನೋಡ್ರಿ ಅಮೆಝಾನ್ ಇದೆ ಇಲ್ಲಿ ಕಾಣಿಸ್ತದೆ ನೋಡ್ರಿ ನಿಮ್ಗೆ ದೊಡ್ಡದಾಗಿ ಅಮೆಝಾನ್ ಅಂತ ನೋಡಿ ಕಾಣಿಸ್ತಾ ಅಮೆಝಾನ್ ಅಂತ ದೊಡ್ಡದಾಗಿ ಅದೇ ಹಾ ಅಮೆಝಾನ್ ಎಂಟ್ರಿ ಆದ್ರೆ ಅಯ್ಯೋ ಇಲ್ಲಿ ನೋಡ್ರಿ ಹೆಂಗಾರೆ ಬಾರಿ ಇಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿಸ್ಬೇಕು ನಾನು ಅಲ್ಲಿ ನೋಡ್ರಿ ಹೆಂಗಿಂತ ಗಾಡಿಗೆ ಒಳಗಡೆ ತೋರಿಸಿ ಬರ್ರಿ ಫಸ್ಟ್ ಇಲ್ಲಿ ಎಂಟ್ರಿ ಮಾಡಿಸ್ಬಿಡ್ತೀನಿ ನನ್ನ ಹತ್ರ ಆಮೇಲೆ ಸಿಗ್ತೀನಿ ಫೈನಲ್ ಆಗಿ ಗಾಡಿ ಎಂಟ್ರಿ ಆಯಿತು ಏನೋ ಎಂಟ್ರಿ ಪ್ರಾಬ್ಲಮ್ ಆಗಿತ್ತಂತೆ ನಮ್ಮ ಸಿದ್ದೆಲ್ಲ ಸಿದ್ಧ ನಮ್ಮ ಸಿದ್ದನ ಎಂಟ್ರಿನೇ ಮಾಡಿಸಿಲ್ಲಪ್ಪ ಚಿಕ್ಕ ಹುಡುಗ ಅಂದ್ಬಿಟ್ಟು ಅದಕ್ಕೆ ಪ್ಯಾನ್ ಕಾರ್ಡ್ ತೋರಿಸಿದ್ವಿ ಕರೆಕ್ಟಾಗಿ ಅದು ನೋಡ್ರಿ 2005 ಹ್ಞೂ ನೋಡ್ರಿ 2005 ಹುಟ್ಟಿರೋದು ಕರೆಕ್ಟಾಗಿ ಎಷ್ಟು ವರ್ಷ ಆಗದ 18 ವರ್ಷ 14 ದಿನ ನೋಡು 18 ವರ್ಷ 14 ದಿನ ಆಗದೆ ಅದನ್ನ ಹೋಗ್ಬಿಟ್ಟು ಅವ್ರಿಗೆ ಬಿಟ್ರು ಪಾಪ ದೊಡ್ಡವನ್ ಆಗವನಿ ಅಂತ ನೋಡ್ರಿ ಎಷ್ಟು ಕಷ್ಟ ಈಗ ಹೋಗೋಣ ಮುಂದಕ್ಕೆ ನಮ್ಮದು ಡಾಕ್ ನಂಬರ್ ಏನು ಹೇಳೇ ಇಲ್ಲಪ್ಪ ಯಾವ ಡಾಕ್ ಹಾಕೋದು ಅಂತಲೂ ಗೊತ್ತಿಲ್ಲ ಸುಮ್ಮನೆ ಓದ್ತಾ ಇದ್ದೀನಿ ಅಲ್ಲಿ ನೋಡ್ರಿ ಹೆಂಗೆ ನಿಂತಿರ್ತಾವೆ ಗಾಡಿಗಳೆಲ್ಲ ಲೈನಾಗಿರ್ತವೆ ಇಲ್ಲೊಂದು ಹಂಸಗ್ಳು ಹಾಕೋರಿ ಒಂದು 5 10 ಹಂಸಗ್ಳು ನೋಡಿ ಲೈನಾಗ ಇದು ಹಂಸಗ್ಳು ಸ್ಲೋ ಮಾಡ್ಕೊಂತ ಓದ್ತಾ ಇರಬೇಕು ಏ ಅವನ ಡೀಸೆಲ್ ಡೀಲ್ ಮಾಡ್ತಾವಲ್ಲಿ ನೋಡು ಏ ಪಾಪ ಅವನ ಗಾಡಿ ಏನೋ ಚೆಕ್ ಮಾಡ್ಕೊಂತ ಅವನು ಡೀಸೆಲ್ ಹಾಕ್ತಾ ಇರೋದಾ ನಾನು ಯಾರೋ ಡೀಲ್ ಮಾಡಾಕ್ತಾವನೆ ಒಟ್ಟಿನಲ್ಲಿ ಹಿಂಗೆ ಜಾಸ್ತಿ ಡೀಲ್ ಮಾಡ್ತಾನೆ ಜೈಲ್ದಿದ್ದಂಗೆ ಅದೆಲ್ಲ ಕಾಂಪೌಂಡ್ ಹತ್ತತ್ರ ಒಂದು 2 ಫ್ಲೋರ್ ಮನೆ ಸ್ಟೈಟ್ ಅದೇ ಕಾಂಪೌಂಡ್ ನಿಮ್ಗೆ ವಿಜಯ ಜೊತೆ ಸ್ಕೂಲಾಗ ಹಿಂಗೆ ಇರೋದಲ್ಲ ಕಾಂಪೌಂಡು ಸ್ಕೂಲಾಗು ಇಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲಾಗ ಕಲ್ಗಿಲ್ದು ಚಪ್ರಿ ಕಲ್ದು ಕಾಂಪೌಂಡ್ ಇತ್ತು ಎಗರ್ಕೊಂಡು ಹೊರಟಾತಾ ಇದ್ವಿ ಇಲ್ಲೆಲ್ಲ ಎಗರಕ್ಕಾಗಲ್ಲ ಬಿಡ್ರಿ ಇನ್ನ 18 ವರ್ಷ 14 ದಿನ ನೋಡ್ರಿ ಹೆಂಗೆ ಮಾತಾಡ್ತಾನೆ ಈಗಿನ ಯೂತ್ ನವ ಯುವಕರು ಏನು ಮಾಡೋಕ್ಕಾಗಲ್ಲ ಏ ಡಾಕ್ ನಂಬರ್ ಜೇಕೆ ಜಾಕೆಟ್ಟು ನಾ ಇದು ನೋಡಿ ಯಾವುದೋ ನನಗೆ ಗೊತ್ತಿಲ್ಲ ಯಾವುದೋ ಕೇಳು ವಾಕಿ ಟಾಕಿ ಆಗಿ ಯಾವುದೋ ಅಂತ ಅವನು ಹಾಕೇ ಇಲ್ಲ OBPS ಕಮ್ ಆನ್ ಲೈನ್ ಕಮಿಂಗ್ ಸರ್ ಅನ್ಬೇಕು ಇಲ್ಲಿ ಇಲ್ಲಿ ಆಟ ಆಡ್ತಾರ ಅವರು ಡಾಕ್ 28 ನಮ್ದು ಆ ಡೋರ್ ತೆಗ್ಬಿಡಂಗೆ ಡಾಕ್ 28 ನಮ್ದು ಡಾಕ್ 28 28 ಡೋರ್ ತೆಗಿಬೇಕು ಹೆಂಗೋ ನಮ್ಮ ಸಿದ್ಧ ಇದ್ದಾನೆ ಇವತ್ತು ಪಾಪ ಹೆಲ್ಪ್ ಮಾಡೋಕ್ಕೆ ನೆಕ್ಸ್ಟ್ ಟೈಮ್ ಇರ್ತಾನಿಲ್ಲ ಗೊತ್ತಿಲ್ಲ ಹೋಗಿ ಹಿಂದೆ ಡೋರ್ ತೆಗೆದು ಲಾಕ್ ಮಾಡಿ ಹಾಕು ಜಾಕೆಟ್ ಹಾಕ್ಕೊಬೇಕು ಓ ಮೇನ್ ಇಲ್ಲ ಅಂದರೆ ಬೈತಾರೆ ಇವರು ಇದೊಂದು ಹೈ ವಿಸಿಬಲ್ ಏನಂತಾರೆ ಇದನ್ನು ಹೈಲಿ ವಿಸಿಬಲ್ ಜಾಕೆಟು ಇಲ್ಲ ರಿಫ್ಲೆಕ್ಟೇಬಲ್ ಜಾಕೆಟ್ ಏನಂತಾರೆ ಸೊ ಇದೆಲ್ಲ ಹಾಕ್ಕೊಳ್ಲೇಬೇಕು ಇಲ್ಲಾಂದ್ರೆ ಅವ್ರು ಎಂಟ್ರಿ ಮಾಡಿಸಲ್ಲ ಗಾಡಿಯಿಂದ ಕೆಳಗೆ ಇಳಿಯೋಕ್ಕೂ ಬಿಡಲ್ಲ ಅಲ್ಲೇನೋ ಪಾಪ ನಮ್ಮ ಎಂಟ್ರಿಯಲ್ಲಿ ಕರೆಂಟ್ ನಮ್ಮ ಲೋಕಲ್ ಅವ್ರು ಇದ್ರು ಅಂದ್ಬಿಟ್ಟು ಮಾತಾಡಲಿಲ್ಲ ಜಾಸ್ತಿ ಹಿಂದಿಯವ್ರು ಇಲ್ಲಿ ಏನು ಈ ಸೆಕ್ಯೂರಿಟಿಗಳು ಅವರು ಇರ್ತಾರಲ್ಲ ಬಿಡಲ್ಲ ಅವರು ಹಿಂದೆ ಇರಲಿ ಬಿಡ್ರಿ ಯಾವುದೋ ಒಂದು ನೈಟ್ ಹೊತ್ತಿಲ್ಲ ಅದ್ರಲ್ಲಿ ರಿಫ್ಲೆಕ್ಟ್ ಚೆನ್ನಾಗಿರ್ತದೆ ಬರೋದಾ ಬಂದೆ ಏ ಸೆಕ್ಯೂರಿಟಿ ಸೈಡ್ ಬರೋ ಪಚಡಿ ಆಗ್ಬಿಡ್ತಿರ್ಲೇ ನಾನು ತಿರುಗಿ ಯಾಕೆ ಇವಾಗ ಕಷ್ಟಗಳಾಗಿದ್ದೀನಿ ಅವ್ನು ಟಚ್ ಆಗೋವರೆಗೂ ಬಾಬಾ ಅಂತಾನೆ ಅವನು ಟಚ್ ಆದ್ಮೇಲೆ ಸಾಕು ಅಂತ ಅವನು ಕಡೋ ಓ ಸ್ಲಿಪ್ ಹಾಕೋದೇ ಇದೆಯೇನೋ ಓಯ್ ಮೇಡಮ್ ಠೀಕ್ ಕಡೋ ಬಾಯ್ ಲಾಕ್ ತಲ್ಕಿದೆ ಇದೊಂದು ಗಾಡಿ ಲಾಕ್ ತರ್ಕಿದೆ ಇದೊಂದು ಒಮ್ಮೆ ಜಾರ ನೋಡಿ ಇವೆಲ್ಲ ಹಾಕ್ಬೇಕು ಆ ಕಡೆ ಹಿಂಗೆ ಇಟ್ಕೊಂಡು ಹೋಗಿ ಹಿಂಗೆ ಹಿಂಗೆ ಎತ್ತಿ ಒಂದು ಗಾಡಿ ನೋಡ್ರಿ ಅಲ್ಲಿ ನಿಂತದೆ ಬಾ ಕಲಿತು
ಒಂದಾಯ್ತು, ಇನ್ನೊಂದು ತಗೋಬೇಕು ಆ ಕಡೆ ಇಡ್ಬೇಕು ಹಿಂದೆ ಇಲ್ಕ. ಮತ್ತೆ ಅದೊಂದು ಹಾಕೊಂಡು ಕರೆಕ್ಟ್ ಆಗ ನೋಡಿ. ನಮ್ಮ ಗಾಡಿ ರೀ ಇಲ್ಲ, ಅದೇ ನಮ್ಮ ಗಾಡಿ ಇಲ್ಲೋ ಯಾರು. ನಾವು ನಾರ್ಮಲ್ ಇದ್ರಲ್ಲೂ ರೂಲ್ಸ್ ಫಾಲೋ ಮಾಡಲ್ಲ ನಾರ್ಮಲ್ ರೋಡಾಗ. ಇವಾಗ ಇಲ್ಲೇ ನಡ್ಕೊಂಬರಕ್ಕೆ ಈ ಕಡೆನೇ ಹೋಗ್ಬೇಕು, ಇದು ದಾಟ ಆ ಕಡೆ ಹೋಗಂಗಿಲ್ಲ, ಸುಮ್ಮನೆ ನಮ್ಗೆ ಟ್ರಾನ್ಸ್ಪೋರ್ಟರ್ ಪ್ರಾಬ್ಲಮ್ ಆಗುತ್ತೆ. ಹೋಗಂಬರ್ರಿ, 3 ಗಂಟೆಗೆ ಇರೋದು, 3 ಗಂಟೆವರೆಗೂ ಮಾಡೋ ಕೆಲಸ ಏನಿಲ್ಲ. ಹೋಗಿ ಸಿಸ್ತಾಗ ಮನೆಗೆ ಹೋಗೋದು, 3 ಗಂಟೆ ಆದಮೇಲೆ ಸಿಗೋಣ. ಆವಾಗೂ ನಮ್ಮ ಸಿದ್ನೇ ಬರೋದು ಅವಾಗ ಒಂದು ಪಿಕಪ್ ಡ್ರಾಪ್ಗೆ. ಸಿದ್ದಿಕ ಲೋಡ್ ಆಗದೆ ಹೋಗ್ತಾ ಇದ್ದೀನಿ ಈಗ. ಅದು ನಮ್ಮ ಸಿದ್ಧ ಇಲ್ಲಿ ಹೋಗ್ತಾವನೆ, ಡ್ರಾಪ್ ಮಾಡ್ದವನ. ಇನ್ನೆಲ್ಲ ಟ್ರಕ್ಗಳು ವೆಯ್ಟ್ ಮಾಡ್ತಾವೆ ಲೋಡಿಂಗ್, ಅದ್ರ ಲೋಡಿಂಗ್ ಎಷ್ಟೊತ್ತಿರ್ತದ ನಮ್ದಂತ ಆಗದೆ. ಇಲ್ಲಿಂದ ಕೋರ್ಮಂಗ್ಲ ಅದೇ, ಕೋರ್ಮಂಗ್ಲ ಗೊತ್ತಿರ್ತದೆ ನಿಮ್ಗೆ. ಎಚ್ ಎಸ್ ಅವ್ರ ಲೇಔಟ್ ಹತ್ತಿರ ಬರೋ ಕೋರ್ಮಂಗ್ಲ ಒಂದು 3 ಅವರು ಹೋಗಿ ಬರೋಕೆ. 4 ಅವರ್ ಆದ್ರೆ ಅಂದ್ಕೊಳ್ಳಿ, ಹೋಗೋಕೆ 1 ಅವರ್ 2 ಅವರು ಮತ್ತು ಬರೋಕೆ 1 2 ಅವರು. ಟ್ರಾಫಿಕ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡು. ಈಗ ಬಿಟ್ಟಿದ್ದೀನಿ ಇಲ್ಲಿಂದ ಕರೆಕ್ಟಾಗಿ 46 ಕಿಲೋಮೀಟರ್ ಅಷ್ಟೇ ಅದು. ಈಗ ಇಲ್ಲಿಂದ ಯಲಹಂಕ ಹೆಬ್ಬಾಳವರೆಗೂ ಏನು ಅಷ್ಟೇನು ಇರೋಲ್ಲ, ಆದಷ್ಟು ತೋರಿಸ್ತೀನಿ. ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಿ, ಇಲ್ಲ ಮಾತಾಡ್ಕೊಂಡು ಹೋಗೋಣ ಬರ್ರಿ. ಒಂದು 20 ನಿಮಿಷ ಆಯಿತು ಆ ಲೊಕೇಶನಿಂದ. ಇವಾಗ ಸದ್ಯಕ್ಕ ಯಲಹಂಕ ಫ್ಲೈಓವರ್ ಅಂದರೆ ಹೆಬ್ಬಾಳ ಫ್ಲೈಓವರ್ ಹತ್ತಕ್ಕೆ ಬಂದಿದ್ದೀವಿ. ಬಸ್ ಹಂಗೆ ನಿಂತದ್ಲಿ ಜಸ್ಟ್ ಮಿಸ್ ನಡೀತಾ ಇದ್ದ ಸ್ಕೂಟಿ ಅವನು. ಅಲ್ಲ ಅವ್ನು ನೋಡು, ಅವ್ನು ಎಲ್ಲೂ ಒಂದು ಮಿಸ್. ಅವನು ಏ ಬಸ್ ಬ್ರೇಕ್ ಡೌನ್ ಆಗಿ ನಿಂತವ್ರಿ ಲೈ ನೋಡ್ಕೊಂಡಿರೋ ಗುದ್ದವನ್ ಅದನ್ನ ಫೋನ್ ಯೂಸ್ ಮಾಡ್ಕೊಂಡು. ಅಂದ್ರೆ ನಾವು ಫೋನ್ ಯೂಸ್ ಮಾಡ್ತಾ ಇದೀವಿ, ಬಟ್ ಏನು ತಲೆ ಬುಗ್ಸ್ಕೊಂಡಿಲ್ಲ. ರೋಡು ಕಾಣಿಸ್ತದೆ, ಕ್ಯಾಮ್ರಾನು ಕಾಣಿಸ್ತದೆ. ಆ ತರ ವಿಂಡ್ ಬ್ಲಾಸ್ಟ್ ಏನೋ ಬರ್ತಿದ್ಯಾ ಇಲ್ಲ ಗೊತ್ತಿಲ್ಲ, ನೋಡ್ಬೇಕು ಹೆಂಗ್ ಕೇಳಿಸ್ತದೆ. ಇಲ್ಲ ಪಾಪ ಯಾರ್ದು ಅಶೋಕ್ ಕೈಲೇ ನಿಂತೋಗ್ಬಿಡೋದು. ಹಿಂಗ ಹೈವೇ ಸೆಂಟ್ರಲ್ಲಿ ನಿಂತೋಗ್ಬಿಟ್ರೆ ಬೇಜಾರ್ ಕಷ್ಟ. ಯಾರು ಹೆಲ್ಪ್ಗೆ ಬರಲ್ಲ, ಜಾಸ್ತಿ ನಿಲ್ಸಲ್ಲ. ಪ್ಲಸ್ ಟ್ರಾಫಿಕ್ ಜಾಮ್, ಪೊಲೀಸ್ ಅವರು ಎತ್ತು ಅಂತ ಇರ್ತಾರೆ, ಪ್ರೆಷರ್ ಜಾಸ್ತಿ ಹಾಕ್ಬಿಡ್ತಾರೆ. ಹೆಬ್ಬಾಳ ರೀಚ್ ಆದ್ವಿ, ನೋಡ್ಬೋದು ಟ್ರಾಫಿಕ್ ಹೆಂಗದೆ. ಆಲ್ರೆಡಿ ಹೆಬ್ಬಾಳ ಅಂದರೆ ಟ್ರಾಫಿಕ್ಕು, ಟ್ರಾಫಿಕ್ ಅಂದರೆ ಹೆಬ್ಬಾಳ. ಅಂದರೆ ಯೂಶ್ವಲಿ ಇಷ್ಟಿರಲ್ಲ, ಕಮ್ಮಿ ಅದು ಇವತ್ತು. ನಾರ್ಮಲಾಗಿ ಇನ್ನೂ ಎಸ್ ಟಿ ಮಾಲ್ ಹಿಂದೆ ಆಗುತ್ತದೆ, ಇವತ್ತು ಪರವಾಗಿಲ್ಲ, ಸ್ಲೋ ಮೂವಿಂಗ್ ಟ್ರಾಫಿಕ್ ಅದೇ. ಇವಾಗ ಅಲ್ಲಿ ಹುಡುಗಿರು ಹೆಲ್ಮೆಟ್ ಹಾಕಿಲ್ಲ ಅಲ್ಲೇ, ಅಡ್ಡ ಹೋಗ್ಬಿಟ್ಟು ನೋಡ್ರಿ. ಅಲ್ಲೇ ಹುಡುಗಿ ಹೆಲ್ಮೆಟ್ ಆಗಿಲ್ಲ ನೋಡಿ, ಅವ್ರಿಗೆ ಪೊಲೀಸರು ಯಾರು ಕೇಳಲ್ಲ, ಹುಡುಗಿರಲ್ಲ. ನಾವು ಆಗಿದ್ರೆ ಹಾಕೊಂಡು ಜಡಿಯೋ. ನೋಡಿ ಮಕ್ಳು, ನೋಡ್ಕೊಂಬರೋಕ್ಕಾಗಲ್ವಾ ಹೆಲ್ಮೆಟ್ ಇಲ್ಲ ಬರ್ತೀನಿ. ನೋಡಿ ಮಕ್ಳು, ನೋಡ್ಕೊಂಬರೋಕ್ಕಾಗಲ್ವಾ ಹೆಲ್ಮೆಟ್ ಇಲ್ಲ ಬರ್ತೀನಿ ಅಂತ ಬೈತಾರೆ. ನಮ್ಮ ಕಾದ್ರೆ ನೋಡಿ ಮಕ್ಳು, ಬಿಡಿ ಕಾಸು 500 ರೂಪಾಯಿ ಕೊಡೋದಿಲ್ಲ. ಹಾಂ, ಸದ್ಯಕ್ಕ ಹೊಸೂರು ರೋಡು, MG ರೋಡ್ ಎಕ್ಸಿಟ್ ಆಗಿ ಹೊಸೂರು ರೋಡಿಗೆ ಬಂದಿದ್ದೀವಿ. ಒಂದು 3/4 ಅವರ್ ಸ್ಟಕ್ ಆಗಿದ್ರು ಟ್ರಾಫಿಕ್. ಅದ ಮೇಕ್ರಿ ಸರ್ಕಲ್ ಆದಮೇಲೆ ಹೆವಿ ಟ್ರಾಫಿಕ್ಕು, ಅದಾದಮೇಲೆ MG ರೋಡು ಟ್ರಾಫಿಕ್ಕು ರೋಡ್ ಬ್ಲಾಕ್ ಮಾಡಿದ್ರು. ಇನ್ನೊಂದು 4 ರೌಂಡ್ ರೌಂಡ್ ಹಾಕೊಂಬರಕ್ಕೆ ಹೇಳಿದ್ರು. ಅಲ್ಲೇ 10-20 ನಿಮಿಷ ಹೊರಟೋಯ್ತು, ಒಟ್ಟು 3/4 ಅವರ್ ಹೋಯ್ತು ಟ್ರಾಫಿಕ್ ಅದು. ಇವಾಗ ಗೂಗಲ್ ಮ್ಯಾಪ್ ಇನ್ನ 40 ನಿಮಿಷ ತೋರಿಸ್ತಾ ಇದೆ ಲೊಕೇಶನ್. ಹೆವಿ ಟ್ರಾಫಿಕ್ ಇವತ್ತು ಬೆಂಗಳೂರಾಗ. ಯಾವಾಗ ಇದ್ದಿದ್ದೆ ಅಂದ್ಕೊಳ್ಳಿ, ನಾನು ಈ ಟೈಮಲ್ಲಿ ಜಾಸ್ತಿ ಓಡಾಡಲ್ಲ ಈ ಗಾಡಿಯಾಗ. ಅರ್ಲಿ ಮಾರ್ನಿಂಗ್ ಎಲ್ಲ ನೈಟ್ ಹೊಡಿತಾ ಇದ್ದೆ, ಇವಾಗ ಆಫ್ಟರ್ನೂನ್ ಸಿಕ್ಕದೆ ಬಾಡಿಗೆ. ಅದಕ್ಕೋಸ್ಕರ ಇನ್ನು ಬೇಡ ಅನ್ನೋಕ್ಕಾಗಲ್ಲ ಟ್ರಾಫಿಕ್ ಅಂದ್ಕೊಂಡು. ಬರ್ರಿ ಹೋಗೋಣ ಮುಂದೆ, ಮುಂದೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಆದಮೇಲೆ ಸಿಗೋಣ ಬನ್ನಿ. ಸದ್ಯಕ್ಕ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು, ಡೀಸಲ್ಲು ಎಷ್ಟಾಗುತ್ತಾ ಬ್ಲಿಂಕ್ ಆಗ್ತಾ ಇದೆ. ಏನು ಒಂದು 20 ಕಿಲೋಮೀಟರ್ ಹೋಗೋದು ಅಷ್ಟೇ ನೋಡಿ, ಬ್ಲಿಂಕ್ ಆಗ್ತಾ. ಫುಲ್ ಟ್ಯಾಂಕ್ ಆಯ್ತು, ನಾರ್ಮಲ್ ಡೀಸೆಲ್ ಇಲ್ಲ, ಅದನ್ನು ಡೀಸೆಲ್ ಗ್ರೀನ್ ಅಂತೆ. ಇದು ಹಾಕ್ಸಿದೆ ಟೋಟಲ್ 37 ಲೀಟ್ರ್ ಹಾಕ್ಸಿದೆ, 3392 ಆಗದೆ. ನಾರ್ಮಲ್ ಆಗಿದ್ರೆ 3100 ರೂಪಾಯಿ ಆಗೋದು, 100 ರೂಪಾಯಿ ಜಾಸ್ತಿ ಆಗಿದೆ ಈ ಡೀಸೆಲ್ಲು. ಇರಲಿ ಬರ್ರಿ ಹೋಗೋಣ, ಟೈಮ್ ಆಗ್ತದೆ. ಒಂದೇ 1 ಕಿಲೋಮೀಟರ್ ಅದಪ್ಪ, 3 ಅವರ್ ಜರ್ನಿ. 3 ಅಲ್ಲ 2.5 ಅವರ್ ಹತ್ತತ್ರ ಎಷ್ಟು 3 ಅವರ್ ಆಯ್ತಾ.
ಎಷ್ಟು ಟೈಮ್ ಎಷ್ಟು ಆಗದೆ? ಆರು ಮುಕ್ಕಾಲು, ಮೂರು ಮುಕ್ಕಾಲು ಬಿಟ್ಟಿದ್ದು, ಆರು ಮುಕ್ಕಾಲು ಆಯ್ತು ಎಕ್ಸಾಕ್ಟ್ ಬಿಟ್ಟಿದ್ದು. ಒಂದು ಹೆಚ್ಚು ಕಮ್ಮಿ ಅಷ್ಟೇ ಅನ್ಕೊಳ್ಳಿ, ನಾ ಐವತ್ತು ನಿಮಿಷ ಆರು ಮುಕ್ಕಾಲಾಗಿದೆ, ಈಗ ಆರು ಮುಕ್ಕಾಲು. ನಾನು ಆರು ಗಂಟೆಗೆ ಬರ್ಬೋದು ಅನ್ಕೊಂಡು ಪ್ಲ್ಯಾನ್ ಅನ್ಕೊಂಡಿದ್ದಲ್ಲ, ಐದು ಮುಕ್ಕಾಲು ಆರಿಗೆ ಬರ್ಬೋದು, ಎಂಟು ಗಂಟೆಗೆ ಮನೆಗೆ ಇರಿ, ಏಳುವರೆ ಮ್ಯಾಕ್ಸ್ ಅಂದ್ರೆ ಎಂಟು ಗಂಟೆಗೆ ಮನೆಗೆ ಇರೋದು ಅಂತ ಪ್ಲ್ಯಾನ್ ಹಾಕೊಂಡಿದ್ದು. ಇನ್ 200 ಮೀಟರ್ಸ್ ಟರ್ನ್ ಲೆಫ್ಟ್ ಆನ್ ಟು ನೋಬಲ್ ರೆಸಿಡೆನ್ಸಿ ರೋಡ್. ಇನ್ 200 ಇಂದ 300 ಮೀಟರ್ಸ್, 1 ಕಿಲೋಮೀಟರ್ ಅನ್ಕೊಂಡೆ. ಇಲ್ಲಿ ಗೂಗಲ್ ನೋಡಿದ್ರೆ 300-400 ಅಂತದೆ. ಸುಸ್ತಾಗೋಯ್ದಪ್ಪ ಈ ಟ್ರಾಫಿಕ್ ಅಲ್ಲಿ ಓಡಿಸಿ ಓಡಿಸಿ ಕಣ್ಣೆಲ್ಲ ಉರಿತಾರೆ ಬಿಸಿಲು. ಅಯ್ಯೋ ಅಮ್ಮ ಯಾರ ಬಿದ್ರ ಪಾಪ ಪಾಪ ಸರಿಯಾಗಿ ಬಿದ್ರಲ್ಲಿ ಅಮ್ಮಲ್ಲಿ. ನಾನು ನೋಡ್ತಾನೆ ಇದ್ದೀನಿ ದಬಿಲ್ ಅಂತ, ಏನು ನನಗೆ ಆಟ ಆಡ್ತಾರೆ ಯಾರು ಹುಡುಗರವ್ರ ಏನೋ ಹಿಂದೆ ಅನ್ಕೊಂಡೆ. ಟರ್ನ್ ಲೆಫ್ಟ್ ಆನ್ ಟು ನೋಬಲ್ ರೆಸಿಡೆನ್ಸಿ ರೋಡ್. ಬಾಯ್ಸ್ ಪ್ಲೀಸ್ ಸೈಡ್ ಬರ್ರಿ ಸೈಡು. ಬಾ ಬಂದಪ್ಪ, ಆಫ್ಟರ್ ಏನೊಂದು 3 ಅವರ್ ಹೆಚ್ಚು ಕಮ್ಮಿ, 3 ಅವರ್ ಆದಮೇಲೆ ನೋಡ್ರಿ ನಮ್ಮ ಪಾಯಿಂಟು. ಗಾಡಿ ನಿಂತದೆ, ಅನ್ಲೋಡ್ ಆಗ್ತದೆ. ಇದ್ರ ಹೆಸರು BLRM ಅಂತ, ಇನ್ನೊಂದು ದೊಡ್ಡ ಗಾಡಿ ಅದೇ, ಬಟ್ ನಾನು ಬೇಗ ಅನ್ಲೋಡ್ ಮಾಡ್ತೀನಿ ಅಂದ್ರೆ, ಯಾಕಂದ್ರೆ ಬೇಗ ಹೋಗ್ಬೇಕು ಮನೆಗೆ. ಇಲ್ಲೆಲ್ಲ ಇನ್ನು ಅನ್ಲೋಡ್ ಮಾಡೋರು ಮಾಡ್ತಾವ್ರೆ, ಇಲ್ಲೆಲ್ಲ ಒಳಗಡೆ ಪ್ರೊಸೆಸ್ ನಡೀತದೆ ನೋಡ್ರಿ. ಹಿಂಗೆ ಇಷ್ಟು ದೊಡ್ಡದಾಗದೆ ಇದು, ನಮ್ದು ಇನ್ನೂ ಸೀಲ್ ಕಟ್ ಮಾಡಬೇಕು ನೋಡ್ರಿ, ಇನ್ನು ಸೀಲ್ ಈ ಸೀಲ್ ಕಟ್ ಮಾಡಬೇಕು, ಅದನ್ನೇ ಟೈಮ್ ಹಿಡಿತದೆ ಅಂತೇಳ ಅವನೇ ನೋಡೋಣ. ಅಲ್ಲಿ ಸನ್ಸೆಟ್ ಆಗ್ತದೆ ನೋಡ್ಬೋದು, ಸಕ್ಕದಾಗದೆ. ಇಲ್ಲಿಂದ ಬಂದಿದ್ದು ನಾನು, ಅಲ್ಲೊಂದು ಲೆಫ್ಟ್ ತೊಗೊಂಡು, ಅವಾಗ ನೋಡಿ ಲೆಫ್ಟ್ ತೊಗೊಂಡಲ್ಲ, ಅದನ್ನಷ್ಟು ನಿಂಗೆ ಬಂದೆ. ಇವಾಗ ಅನ್ಲೋಡ್ ಅನ್ಲೋಡ್ ಆಗ ತಕ್ಷಣ ಡೈರೆಕ್ಟ್ ಮನೆ, ಹೆವಿ ಟ್ರಾಫಿಕ್ ಅದೇ, ಹೋಗೋದಂತೂ ಅರ್ಧೋತದ ನಂಕ. ಇವಿಡಿ ಎಲ್ಲಿಗೆ ಎಂಡ್ ಮಾಡ್ಬಿಡೋಣ ಸಾಕು, ಇದು ಬಂದಿದ್ದು ಇದು ಅನ್ಲೋಡ್ ಮಾಡಿದ್ದು, ಇದೊಂಥರ ಯುನೀಕಾಗಿ ಟ್ರೈ ಮಾಡೋಣ ಅಂತ. ನಿಮಗೆ ಇಷ್ಟ ಆಗ್ತದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕಿ ನೋಡೋಣ. ಈ ಥರ ಈ ಕಂಟೆಂಟ್ ಇಷ್ಟ ಆದರೆ ಇದನ್ನು ಹಾಕ್ಕೊಂಡು ಬೈಕ್ದು ಹಾಕ್ಕೊಂಡು ಎರಡು ರನ್ ಮಾಡೋಣ ಅಂತ, ಇಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು. ನಿಮಗೆ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋಣ ಅಂತ ಮರೆಕೋಬೇಡ್ರಿ. ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಕ್ಕಲಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ.